ಬಿಬಿಎಂಪಿ 243 ವಾರ್ಡ್ಗಳಿಗೆ ಮೀಸಲಾತಿ ಪ್ರಕಟ ಮಾಡಿರುವುದು ಅವೈಜ್ಞಾನಿಕವಾಗಿದೆ ಎಂದು ಕಾಂಗ್ರೆಸ್ ನಾಯಕರು ನಗರಾಭಿವೃದ್ಧಿ ಇಲಾಖೆಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ವಿಕಾಸಸೌಧದಲ್ಲಿರುವ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಿದ ಕಾಂಗ್ರೆಸ್ ಶಾಸಕರು ಸರ್ಕಾರದ ನಡೆ ಖಂಡಿಸಿದರು. ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ನಾಯಕ ರಾಮಲಿಂಗಾರೆಡ್ಡಿ ಅಗತ್ಯವಿಲ್ಲದ ಕಡೆ ಬೇಕಾಬಿಟ್ಟಿ ರಿಸರ್ವೇಷನ್ ಮಾಡಿದ್ದಾರೆ, ಮೀಸಲಾತಿ ಶೀಘ್ರವೇ ವಾಪಸ್ ಪಡೆಯಬೇಕು ಎಂದು ಆಗ್ರಹಿಸಿದರು. ಕಾರ್ಪೊರೇಷನ್ನಲ್ಲಿ ಏನು ರಿಸರ್ವೇಷನ್ ಪ್ರಕಟ ಮಾಡಿದ್ದಾರೆ ಅವರ ಪಕ್ಷಕ್ಕೆ ಅವರ ಕಾರ್ಯಕರ್ತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸಾಮಾಜಿಕ ನ್ಯಾಯವನ್ನು ದೂರ ಇಟ್ಟು ಸಾಮಾಜಿಕ ನ್ಯಾಯನೇ ಇರಬಾರ್ದು ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ. ಎಲ್ಲಿ ಯಾವ ಪಂಗಡ ಯಾವ ಜಾತಿ ಅನುಗುಣವಾಗಿ ಮಾಡಬೇಕು, ಇನ್ಕ್ಲೂಡಿಂಗ್ ಶೆಡ್ಯೂಲ್ ಕ್ಯಾಸ್ಟ್ ಹೆಣ್ಮಕ್ಳಿಗೆ ಎಲ್ಲ ಕೂಡ ಮಾಡಿದ್ದಾರೆ. ಎಲ್ಲ ನಮ್ಮ ನಾಯಕರುಗಳು ಯಾರಾದ್ರು ಇದ್ರೆ ಅವ್ರನ್ನ ತಪ್ಪಿಸ್ಬೇಕು ಅಂತೇಳಿ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ. ಏನೇ ಇರಲಿ, ನಾವು ಕಾನೂನು ಹೋರಾಟ ಮಾಡ್ತೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ತಪ್ಪು ಅಂತೇಳಿ ಈಗಾಗಲೇ ನಮ್ಮ ಎಲ್ಲ ಶಾಸಕರು ಹೋಗಿ ಯು ಡಿ ಕಚೇರಿಗೆ ಮುತ್ತಿಗೆ ಹಾಕಿ ಬೋರ್ಡ್ ಹಾಕಿಬಿಟ್ಟು ಬಂದಿದ್ದಾರೆ. ಸೊ ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಒಗ್ಗಟ್ಟಿನ ನೀವು ಮಾಡ್ತಾರಂತ ಬಿ ಜೆ ಪಿ ಸರ್ಕಾರ ಯು ಡಿ ಮಾಡ್ತಾರಂತ ಒಂದು ಆದೇಶಗಳಿಗೆ ಇದು ಪ್ರತಿಭಟನೆಯನ್ನು ನಾವು ವ್ಯಕ್ತಪಡಿಸ್ತೇವೆ. ಮುಂದಕ್ಕೆ ಜಂಗಳೂರು ನಗರದ ನಾಯಕರುಗಳಿಗೆ ರಾಮಲಿಂಗಾರೆಡ್ಡಿ ಅವರ ಮುಖಂಡತ್ವದಲ್ಲಿ ಅದೇನು ಮಾಡಬೇಕು ಅನ್ನೋದನ್ನು ನಾನು ಅವ್ರಿಗೆ ಹೇಳಿದ್ದೇನೆ. ನಾವು ಸಿದ್ಧ ಇದ್ದೀವಿ, ಆದರೆ ನೀವು ರಿಸರ್ವೇಷನ್ನು ಕಾನೂನು ಪ್ರಕಾರ ಮಾಡಿ ನೀವು ಅಂತ ನಾವು ಕೇಳ್ತಾ ಇರ್ತಕ್ಕಂಥದ್ದು. ಮತ್ತು ಡಿಲಿಮಿಟೇಷನ್ಸು ಅಷ್ಟೇ, ಇವರು ಮನಸ್ಸಿಗೆ ಬಂದ ರೀತಿಯೆಲ್ಲ ಮಾಡಿದರು, ಅದು ಕೂಡ ಈಗಾಗಲೇ ಕೋರ್ಟ್ ಕಚೇರಿ ಎತ್ತಿದೆ. ಆದರೆ ನಾವು ಚುನಾವಣೆ ಮುಂದೂಡಿ ಅಂತ ಹೇಳೋದಿಲ್ಲ. ನಮ್ಮೆಲ್ಲರ ಉದ್ದೇಶ ಚುನಾವಣೆ ಬೇಗ ಆಗಬೇಕು, ನ್ಯಾಯಯುತವಾಗಬೇಕು ಅಂತ ನಾವೆಲ್ಲ ಕೂಡ ಒತ್ತಾಯ ಮಾಡ್ತೀವಿ. ಬೇರೆ ಮುಖ್ಯ ಕಚೇರಿ ಆಗಿದೆ ಇವತ್ತು ಯು ಡಿ ಕಚೇರಿ, ಅದಕ್ಕೆ ಯು ಡಿ ಕಚೇರಿ ಅನ್ನೋದ್ರ ಬದಲು ಆರ್ ಎಸ್ ಎಸ್ ಬಿ ಜೆ ಪಿ ಕಚೇರಿ ಅಂತ ನಾವು ಬೋರ್ಡ್ ಹಾಕೋಕ್ಕೆ ಅಲ್ಲಿ ಹೋಗಿದ್ವಿ, ನಾಮಕರಣ ಮಾಡಿದ್ವಿ, ನಾಮಕರಣ ಮಾಡಿದ್ದೀವಿ. ಇದು ಈಗಲೂ ಅಷ್ಟೇ, ಇವರು ವಿತರಣೆ ಮಾಡಿಕೊಳ್ಳಲ್ಲ ಅಂದರೆ ಆಗಿರ್ತಕ್ಕಂಥ ತಪ್ಪನ್ನು ಸರಿ ಮಾಡಲ್ಲ ಅಂತೇಳಿದರೆ ನಾವು ಸೋಮವಾರ ಮುಖ್ಯಮಂತ್ರಿಗಳ ಮನೆ ಹತ್ರನೇ ನಾವೆಲ್ಲ ಕೂತು ಧರಣಿ ಮಾಡ್ತೀವಿ. ಇವತ್ತು ಈ ಧರಣಿನಲ್ಲಿ ಮುತ್ತಿಗೆ ಹಾಕ್ತೀವಿ. ಇವತ್ತು ಲೋಕಸಭಾ ಸದಸ್ಯರು ಸುರೇಶ್ ಬಂದಿದ್ದಾರೆ, ನಗರದ ಎಲ್ಲ ಶಾಸಕರು ಸಮೀರ್ ಅಹಮದ್ ಅವರು ಬಂದಿದ್ದಾರೆ, ದಿನೇಶ್ ಗುಂಡೂರಾವ್ ಬಂದಿದ್ದಾರೆ, ಕೃಷ್ಣ ಬೈರೇಗೌಡರು ಬಂದಿದ್ದಾರೆ, ಸುರೇಶ್ ಬಂದಿದ್ದಾರೆ, ಅದೇ ರೀತಿ ಹರಿಪ್ರಸಾದ್ ವಿರೋಧ ಪಕ್ಷದ ನಾಯಕರು ಬಂದಿದ್ದಾರೆ, ರಿಜ್ವಾನ್ ಅವರು ಬಂದಿದ್ದಾರೆ. ಇದು ಮೋದಿ ಯುಗ, ಬಿಜೆಪಿ ಯುಗ. ಈ ರೀತಿ 100 ಕಾಂಗ್ರೆಸ್ ಬಂದರೂ ಎದುರಿಸುವಂತಹ ಶಕ್ತಿ ಕಾಂಗ್ರೆಸ್ಗೆ ಇದೆ ಅಂತ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಕೊಳ್ಳೆಗಾಲದಲ್ಲಿ ಮಾತನಾಡಿದ ಅವರು, ಜನರು ಈಗಾಗಲೇ ಕಾಂಗ್ರೆಸ್ ಅನ್ನ ದೂರ ಇಟ್ಟಿದ್ದಾರೆ. ಗೋವಾ, ಮಹಾರಾಷ್ಟ್ರ, ಯುಪಿಯಲ್ಲಿ ಏನಾಯಿತು ಎಂದು ಗೊತ್ತಿಲ್ಲವೇ ಎಂದು ಕಾಂಗ್ರೆಸ್ ವಿರುದ್ಧ ಚಾಟಿ ಬೀಸಿದರು. ಈ ವೇಳೆ ಬಿಬಿಎಂಪಿ ಮೀಸಲಾತಿ ತಕರಾರು ಮಾಡೋರಿಗೆ ಆರ್ ಅಶೋಕ್ ಟಾಂಗ್ ನೀಡಿದರು. ಉತ್ತರ ಪ್ರದೇಶದಲ್ಲಿ ಏನಾಯಿತು ಇವಾಗೆಲ್ಲ ಗೊತ್ತಿದೆಯಲ್ಲ, ಗೋವಾದಲ್ಲಿ ಏನಾಯಿತು, ಇದು ಮೋದಿ ಯುಗ, ಇದು ಬಿ ಜೆ ಪಿ ಯುಗ. ಇದು ಇಲ್ಲಿ ಇಂಥ 100 ಕಾಂಗ್ರೆಸ್ಸವ್ರು ಬಂದರೂ ಎದುರಿಸುವಂಥ ಶಕ್ತಿ ಮೋದಿಯವ್ರಿಗಿದೆ, ಕರ್ನಾಟಕದಲ್ಲಿ ನಮ್ಮ ಬೊಮ್ಮಾಯಿ ಅವ್ರಿಗೆ ಇದೆ. ಅದರಿಂದ ಇವರು ಏನೇ ಕಾಳಕ್ಕೆ ಕುಣಿದ್ರೂ ಕೂಡ ಜನ ಇವರನ್ನು ದೂರ ಹಾಕಿದ್ದಾರೆ. ಮಾಡಬೇಕು ಬಿ ಬಿ ಎಂ ಪಿ ಚುನಾವಣೆಗೆ ಎಲ್ಲ ತಯಾರಿಯನ್ನು ಮಾಡ್ತಾ ಇದ್ರಿ. ಈಗಾಗಲೇ ವಾರ್ಡ್ ಡಿಲಿಮಿಟೇಷನ್ ಆಗಿದೆ, ಕ್ಯಾಟಗರಿಯನ್ನು ಅನೌನ್ಸ್ ಮಾಡಿದ್ರಿ ನಿನ್ನೆನು ಕೂಡ. ಸೊ ಚುನಾವಣೆ ಮಾಡುವಂಥದ್ದಕ್ಕೆ ಸರ್ಕಾರ ತರಿ ಇದೆ, ಮಾಡ್ತೀರಿ, ಪಾರ್ಟಿನೂ ಕೂಡ ತಯಾರಾಗಿದೆ. ಸರ್ ಈಗ ಬಿ ಬಿ ಎಂ ಪಿ ಮೀಸಲಾತಿ ಘೋಷಣೆ ಆಗಿದೆ, ಮೀಸಲಾತಿ ಬೇಕಾಬಿಟ್ಟು ಒಂಥರ ಘೋಷಣೆ ಮಾಡಿದ್ದಾರೆ ಅಂತ ಒಂದು ಆರೋಪ ಸರ್. ಎಲ್ಲರಿಗೂ ಅವ್ರು ಹೇಳಿದ್ದೆ, ಈಗ 243 ಇದೆ, 243ರಲ್ಲಿ ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಕೊಡ್ತಾರೆ, ಬ್ಯಾಕ್ವರ್ಡ್ ರಿಸರ್ವೇಷನ್ ಕೊಡಬೇಕು, ಜನರಲ್ ಲೇಡಿ ಕೊಡಬೇಕು 50%. ನನಗಿದೇ ಬೇಕು ಅಂತ ಕೂತ್ಕೊಂಡ್ರೆ ಇದೇನು ಯಾರಪ್ಪನ ಆಸ್ತಿನಾ ಇದು? ಅವ್ರು ಹೇಳ್ದಂಗೆ ಕೊಡೋಕ್ಕೇನು ಆಸ್ತಿನಾ? ಅವರೇನು ಪರ್ಮನೆಂಟಾಗಿ ಅವರೇ 3 ಸರಿ 4 ಸರಿ ಕಾರ್ಪೊರೇಟರ್ ಆದ್ದು ನನಗೆ ಅದೇ ವಾರ್ಡ್ ಬೇಕು, ಅಲ್ಲೇ ನಾನು ಕ್ಯಾಟಗರಿ ಮಾಡಿಕೊಡ್ಬೇಕಂದ್ರೆ ಸಂವಿಧಾನದಡಿಯಲ್ಲಿ ಹಂಗಿಲ್ಲ.
ರಿಸರ್ವೇಷನ್ ಅನ್ನೋದು ರೂಟೀನ್ ಆಗಿದೆ. ಎಮ್ ಎಲ್ ಎದು ರಿಸರ್ವೇಷನ್ಸು, ಎಂ ಪಿದು ರಿಸರ್ವೇಷನ್ ಚೇಂಜ್ ಆಗೇ ಆಗ್ತೈತೆ. ಭಾಳಷ್ಟು ಕಡೆ ರಿಸರ್ವೇಷನ್ನು ಬೇರೆ ಬೇರೆ ಕಡೆ ಹೋಗಿದೆ. ರಿಸರ್ವೇಷನ್ ಎಂ ಪಿದು ಹೋಗಿದೆ, ಎಮ್ ಎಲ್ ಎದು ಹೋಗಿದೆ. ಬದಲಾವಣೆಯನ್ನು ತಯಾರಾಗಿರ್ಬೇಕು. ನಾವು ಹೇಳಿದ್ದೆ ರಿಸರ್ವೇಷನ್ ಬರಬೇಕು ಅನ್ನೋದು ಸಾಧ್ಯ ಇಲ್ಲ. ಪರ್ಸೆಂಟೇಜ್ ಎಷ್ಟು ಕೊಡಬೇಕು ಅಷ್ಟು.